ಮುರಾಸೈಟ್ ಹಗರಣದಲ್ಲಿ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಣೆ ನಡೆಯಲಿದೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿರುವಂತ ಸಿಎಂ ಬೆಳಗ್ಗೆ 10 ಗಂಟೆ ನಂತರ ವಿಚಾರಣೆಗೆ ಹಾಜರಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿ ಬಳಿಯಲ್ಲಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ವಿಚಾರಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಗೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಡ್ಕರ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಚಾರಣೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿ ಬಳಿಯ 4 ರಸ್ತೆಗಳನ್ನು ಪೊಲೀಸರು ಬಂದ್ ಮಾಡಲಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವಂತ ಸಿಎಂ ಸಿದ್ದರಾಮಯ್ಯ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು ನೋಟಿಸ್ ಕೊಟ್ಟ ಮೇಲೆ ಹೋಗಲೇಬೇಕು ಇದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಲೋಕಾಯುಕ್ತ ಎಲ್ಲರಿಗಿಂತ ದೊಡ್ಡದು ನೋಟಿಸ್ ಕೊಟ್ಟರೆ ಯಾರೇ ಆಗಲಿ ಹೋಗಲೇಬೇಕು ಅಂತ ಹೇಳಿದ್ದಾರೆ ಹೋಗಲೇಬೇಕು ನೋಟಿಸ್ ಕೊಟ್ಟರೆ ಹೋಗಲೇಬೇಕು ಅದರ ಪ್ರಶ್ನೆ ಇಲ್ಲ ಲೋಕಾಯುಕ್ತ ಎಲ್ಲರಿಗಿಂತ ದೊಡ್ಡದು ಹೋಗಲೇಬೇಕು ಯಾರಾದರೂ ಹಾಜರಾಗಲೇಬೇಕು ಸರ್ ಬಿಜೆಪಿ ಅವರು ಹಣ ಸಿದ್ದರಾಮಯ್ಯನವರನ್ನ ಡಿಸ್ಟರ್ಬ್ ಮಾಡ್ತಾರೆ ಅಂತಲ್ಲ ಖುದ್ದು ಹಾಜರಾಗಿ ಅಂತ ನೋಟಿಸ್ ಖುದ್ದು ಅಂದ್ರೆ ಹಂಗೆ ಬರ್ತಾರೆ ಎಲ್ಲದಕ್ಕೂ ಅದಕ್ಕೆ ವಕೀಲರು ಹೋಗ್ಬೋದು ಖುದ್ದು ಅಂತ ಬರ್ತಾರೆ ಅವ್ರ ಪರವಾಗಿ ವಕೀಲರು ಹೋಗ್ಬೋದು ಟೈಮ್ ತೊಗೋಬೋದು ಅದೆಲ್ಲ ಲೀಗಲ್ ಪ್ರೊಸೆಸ್ ಇದೆ ಈ ಬಗ್ಗೆ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದು ರಾಜ್ಯದ ಸಿಎಂ ಆಗಿ ಲೋಕಾಯುಕ್ತ ತನಿಖೆ ಎದುರಿಸ್ತಿರೋ ಆರೋಪಿಯಾಗಿ ಹೋಗ್ತಿರೋ ಇದನ್ನ ರಾಜ್ಯದ ಜನತೆಗೆ ನೀವು ತಿಳಿಸಬೇಕಾಗುತ್ತೆ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ನವರು ಉದ್ದುದ್ದ ಭಾಷಣ ಮಾಡ್ತಾರೆ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛಪಡುತ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲೋಕಾಯುಕ್ತ ತನಿಖೆನ ಎದುರಿಸ್ತಿರೋ ಆರೋಪಿಯಾಗಿ ಹೋಗ್ತಿರೋ ಇದನ್ನ ರಾಜ್ಯದ ಜನತೆ ತಿಳಿಸಬೇಕಾಗುತ್ತದೆ ಯಾಕೆಂದ್ರೆ ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು ಮುಖ್ಯಮಂತ್ರಿಗಳ ಆದಿಯಾಗಿ ಹಾವೇರಿಯ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ನಾನು ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ ಅಂತ ಹೇಳಿದ್ದಾರೆ ನನಗೆ ಮಸಿ ಬಳಿಯಬೇಕಂತ ಸುಳ್ಳು ಆರೋಪ ಮಾಡ್ತಿದ್ದಾರೆ ತಿಪ್ಪರ್ಲಾಗ ಹಾಕಿದ್ರು ಕೂಡ ನೀವು ಅಧಿಕಾರಕ್ಕೆ ಬರೋಲ್ಲ 5 ಯೋಜನೆ ಕೊಟ್ಟ ನಂತರ ಬಿಜೆಪಿಯವರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಧಮ್ಮು ತಾಕತ್ತು ಕೊಡೋದು ಜನರೇ ಹೊರತು ಬಿಜೆಪಿಯಲ್ಲ ಅಂತ ಸಿಎಂ ಕಿಡಿಕಾರಿದ್ದಾರೆ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಬಸವರಾಜ ಬೊಮ್ಮಾಯಿಗಾಗಲಿ ಕುಮಾರಸ್ವಾಮಿಗಾಗಲಿ ವಿಜೇಂದ್ರನಿಗಾಗಲಿ ಯಡಿಯೂರಪ್ಪನಿಗಾಗಲಿ ಇವ್ರಿಗೆ ಯಾರಿಗೂ ಕೂಡ ಬಗ್ಗವನೂ ಅಲ್ಲ ಚಕ್ಕವನೂ ಅಲ್ಲ ನೀವು ನಮ್ಮ ಜೊತೆ ಇರಬೇಕು ಇರ್ತೀರಿ ಅಲ್ವಾ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತಾಗಿದೆಯಾ ಸುಳ್ಳು ಆರೋಪ ಮಾಡ್ತಾ ಇರೋದು ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು 40 ವರ್ಷಗಳಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಸಿಎಂ ಲೋಕಾಯುಕ್ತ ವಿಚಾರಣೆ ವೇಳೆ ಬಿಜೆಪಿ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಚಳುವಳಿಗೆ ಬಿಜೆಪಿ ನಿರ್ಧರಿಸಿದೆ ಬೆಳಗ್ಗೆ 10 ಗಂಟೆಗೆ ರಾಮಸ್ವಾಮಿ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಚಳುವಳಿ ನಡೆಯಲಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಪರ ಎಚ್ಡಿಕೆ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ ಈ ವೇಳೆ ಟೌನ್ನಲ್ಲಿರೋ ಕೋಟೆ ಮಾರಮ್ಮ ದೇವಾಲಯದಲ್ಲಿ ಎಚ್ಡಿಕೆ ವಿಶೇಷ ಪೂಜೆ ಸಲ್ಲಿಸಿದರು ಮಂಗಳಾರತಿ ವೇಳೆ ಕೋಟೆ ಮಾರಮ್ಮ ಬಲಭಾಗದಿಂದ ಹೂ ನೀಡಿದ್ದು ಎಚ್ಡಿಕೆ ಸಂತಸಪಟ್ಟಿದ್ದಾರೆ ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣ ಮತ್ತಷ್ಟು ಕಾವೇರಿದ್ದು ಇವತ್ತು ನಿಖಿಲ್ ಪರ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿಯಲಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಚನ್ನಪಟ್ಟಣದ ಎನ್ಡಿಎ ಕಚೇರಿಯಲ್ಲಿ ಮಾತನಾಡಿ ಚನ್ನಪಟ್ಟಣದಲ್ಲಿ ದಲಿತರ ನಿರ್ಣಾಯಕ ಮತಗಳಿವೆ ಕಾಂಗ್ರೆಸ್ ದಲಿತರಿಗೆ ಮೋಸ ಮಾಡಿದೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ ಇನ್ನು ಚನ್ನಪಟ್ಟಣದಲ್ಲಿ ದಲಿತರ ಮತಗಳು ಎನ್ಡಿಎಗೆ ಸಿಗಲಿದೆ ನಿಖಿಲ್ ಗೆಲ್ಲಲಿದ್ದಾರೆ ಅಂತ ಹೇಳಿದ್ದಾರೆ ಆ ಮನುಷ್ಯ ರಾಜಕಾರಣದಲ್ಲೇ ಒಬ್ಬ ದೇವತಾ ಮನುಷ್ಯ ಅಂತ ನಾನು ಹೇಳಬೇಕಾಗುತ್ತೆ 93 ವಯಸ್ಸಿನಲ್ಲೂ ಕೂಡ ದೇಶಕ್ಕಾಗಿ ಹೋರಾಟ ಮಾಡ್ತಾರಲ್ಲ ಎಷ್ಟು ಜನ ಮಾಡ್ಲಿಕ್ಕೆ ಸಾಧ್ಯ ರಾಜಕಾರಣಿಗಳು ಆಂಬುಲೆನ್ಸ್ ಅಲ್ಲಿ ಬರ್ತಾರೆ ವೀಲ್ ಚೇರ್ನಲ್ಲಿ ಬರ್ತಾರೆ ಪ್ರಚಾರಕ್ಕೆ ಅವರಿಗೆ ಅಧಿಕಾರದ ಮತದಿಂದ ಈ ರೀತಿ ಮಾತಾಡ್ತಿದ್ದಾರೆ
ಈ ರಾಮನಗರಕ್ಕೆ ಏನು ಕೊಡುಗೆ ಇದೆ ಅವರದು? ರಾಮನಗರ ಜಿಲ್ಲೆ ಮಾಡಿದ್ದು ಯಾರು? ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಅವರು. ಅವರ ಕೊಡುಗೆ ಇದೆ ಇಲ್ಲಿಗೆ. ಕಾಂಗ್ರೆಸ್ ಅಂದ್ರೇನೆ ವಂಚಕರ ಸಂತೆ ಇದ್ದಂಗೆ. ಈ ವಂಚಕರ ಸಂತೆಯಲ್ಲಿ ವ್ಯಾಪಾರ ಇನ್ನು ಮುಂದೆ ನಡೆಯೋದಿಲ್ಲ. ಆ ಮನುಷ್ಯ ರಾಜಕಾರಣದಲ್ಲಿ. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಡಿಸಿಎಂ ಡಿಕೆಶಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ತಿಮ್ಮಲಾಪುರ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ತಿಮ್ಮಲಾಪುರ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ತುಕಾರಾಂ ಸೋಲಿಲ್ಲದ ಸರದಾರ. ಪಾರ್ಲಿಮೆಂಟ್ಗೆ ಹೋಗಲು ತುಕಾರಾಂಗೆ ಇಷ್ಟವಿರಲಿಲ್ಲ. ಆದರೆ ನಾನು, ಸಿಎಂ, ಪಕ್ಷದ ಮುಖಂಡರೆಲ್ಲ ಸೇರಿ ಅವರನ್ನು ಲೋಕಸಭೆಗೆ ಕಳುಹಿಸಿದ್ವು. ಮತ್ತೆ ನಾವು ಸರ್ವೆ ಮಾಡಿದಾಗ ತುಕಾರಾಂ ಅವರ ಪತ್ನಿಗೆ ಬೆಂಬಲ ಇತ್ತು, ಅದಕ್ಕೆ ಟಿಕೆಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಮತದಾನ ಇದ್ದೀರಿ, 1 ಗಂಟೆ ಲೇಟಾಗಿ ಬಂದಿದ್ದೀರಿ, ಕ್ಷಮಿಸ್ಬೇಕು. ಇವತ್ತು ಸಂಡೂರಿನಲ್ಲಿ ನಿಮ್ಮ MLA ಸೋಲಿಲ್ಲದ ಸರ್ದಾರ. ಅವ್ರನ್ನ ನಾವು ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತೇಳಿ ಆತ ನಿಮ್ಮನ್ನು ಬಿಟ್ಟು ಹೋಗಕ್ ಇಷ್ಟ ಇಲ್ಲ, ಇಲ್ಲೇ ಇರಬೇಕು ಅಂತ ತುಕಾರ. ನಾವು ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ BJP ಕ್ಯಾಂಡಿಡೇಟ್ ಬಗ್ಗೆ ನಾನು ಹೇಳುವಂಗಿಲ್ಲ. ಅವ್ರದ್ದು ದೊಡ್ಡ ಇತಿಹಾಸ ಇದೆ. ಅವರು ಜನಾರ್ದನ್ ರೆಡ್ಡಿ ಅವರು ಕರ್ಕೊಂಡ್ಬಂದವ್ರನ್ನ ನಿಲ್ಲಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಆಳ್ತ ನಿಮ್ ಜಿಲ್ಲೆಯಲ್ಲಿ ಏನಾಯ್ತು, ನಿಮ್ ಪರಿಸ್ಥಿತಿ ಏನಾಯ್ತು ಅಂತ ನಿಮ್ಗೆಲ್ಲ ತಾವೆಲ್ಲ ಬುದ್ಧಿವಂತ ಇದ್ದೀರಿ, ವಿದ್ಯಾವಂತ ಇದ್ದೀರಿ, ಪ್ರಜ್ಞಾವಂತ ಇದ್ದೀರಿ. ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಬಂತು ಅಂತೇಳಿ ನಿಮ್ಗೆಲ್ಲ ಅರ್ಥ ಆಗಿದೆ. ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಸಂಡೂರಿನ ಮಹಾಜನತೆ ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡು ಬಂದು ಮತದಾನ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಿನಕ್ಕೊಂದು ಹಗರಣ ಸದ್ದು ಮಾಡ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಭಾರಿ ಸದ್ದು ಮಾಡಿತ್ತು. ಇದೀಗ RTI ಕಾರ್ಯಕರ್ತ ಅಜಿತ್ ಅನ್ನೂರು, ಅಬಕಾರಿ ಇಲಾಖೆಯಲ್ಲಿ ಬಹುಕೋಟಿ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಅಬಕಾರಿ ಸಚಿವರು, ಮುಖ್ಯಮಂತ್ರಿಗಳ ಕಚೇರಿಯೂ ಇದರಲ್ಲಿ ಶಾಮೀಲಾಗಿದೆ ಅಂತ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲದೆ ದೂರಿನ ಪ್ರತಿಯನ್ನ ಲೋಕಾಯುಕ್ತಕ್ಕೂ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೂ ದೂರಿನ ಪ್ರತಿಯನ್ನ ಮೇಲ್ ಮಾಡಿದ್ದಾರೆ. ಇನ್ನು ಅಬಕಾರಿ ಇಲಾಖೆಯಲ್ಲಿ 500 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಅಬಕಾರಿ ಮಂತ್ರಿಗಳ ಬೆಂಗಳೂರು ಕಚೇರಿಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ. ವರ್ಗಾವಣೆ ಹೆಸರಲ್ಲಿ ಹಣ ಸಂಗ್ರಹಿಸಿ ಚುನಾವಣೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅಬಕಾರಿ ಸಚಿವರ ಸೂಚನೆಯಂತೆ ಅಬಕಾರಿ ಅಧಿಕಾರಿಗಳೇ ಇದರಲ್ಲಿ ನೇರ ಭಾಗಿದಾರರು. 1 ವಾರದಲ್ಲಿ ವರ್ಗಾವಣೆಯಿಂದ 18 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದಾರೆ. ಹಣ ಸಂಗ್ರಹ ಆಗ್ತಾ ಇದ್ದಂತೆ ಸಿಎಂ ಕಚೇರಿಯಿಂದ ವರ್ಗಾವಣೆ ಪಟ್ಟಿಗೆ ಅನುಮತಿ ಸಿಗ್ತಾ ಇದೆ. ಅಕ್ರಮವಾಗಿ ಸಂಗ್ರಹಿಸಿದ ಹಣವನ್ನು ಈ ಹಿಂದೆ ಲೋಕಸಭೆ ಚುನಾವಣೆಗೆ, ಈಗ ಉಪಚುನಾವಣೆಗೂ ಬಳಸಿಕೊಳ್ತಾ ಇದ್ದಾರೆ ಅಂತ ಅಂಕಿ ಅಂಶಗಳನ್ನು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಗವರ್ನರ್ಗೆ ದೂರು ನೀಡ್ತಿದ್ದ ಹಾಗೆ ಮದ್ಯ ವ್ಯಾಪಾರಿಗಳ ಸಂಘ ಕೂಡ ಎಚ್ಚೆತ್ತುಕೊಂಡಿದೆ. RTI ಕಾರ್ಯಕರ್ತ ಅಜಿತ್ ಕೊಟ್ಟಿರುವ ದೂರಿನಲ್ಲಿ ಸತ್ಯಾಂಶವಿದೆ. ರಾಜ್ಯದಲ್ಲಿ ಮದ್ಯ ಮಾರಾಟಗಾರರಿಗೆ ಅಬಕಾರಿ ಸಚಿವರು, ಅಧಿಕಾರಿಗಳು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಹೇಳಿದ್ದಾರೆ. ಸತ್ತವರಿಂದ ಬದಲಾವಣೆ ಮಾಡಿಸ್ಕೊಳ್ಳೋದಕ್ಕೆ, ಮತ್ತು ರಿನೀವಲ್ಗೆ, ಮತ್ತು ಶಿಫ್ಟಿಂಗ್ಗೆ, ವರ್ಗಾವಣೆಗೆ ಎಲ್ಲ ಲಂಚನೆ. ನೀವು ಲಂಚ ಕೊಡಲಿಲ್ಲ ಅಂದರೆ ನಿಮ್ಮ ಫೈಲು ಅಲ್ಲೇ ಏನೋ ಒಂದು ಕೊಯ್ರಿ ಬರೆದು ಟೇಬಲ್ ಮೇಲೆ ಬಿಸಾಕಿರ್ತಾರೆ, ಅದು ಅಲ್ಲಿ ಬಿದ್ದಿರ್ತದೆ. ಈ ತಿಮ್ಮಪ್ಪೂರು ಏನಿದ್ದಾರೆ ಅಬಕಾರಿ ಸಚಿವರು, ಇವ್ರು ಬಂದ ಮೇಲೆ ಲಂಚ ಭಾಳ ವಿಪರೀತಮಯ ಆಗೋಯ್ತು. ಸರಿ, ಮಿನಿಸ್ಟ್ರಿಗೆ ಇಷ್ಟು ಕೊಟ್ಬಿಟ್ಟು ಬಂದಿದ್ದಾರಂತೆ, ನಮ್ಮನ್ನು ಕೊಡಿ ಅಂತ ಕೇಳ್ದ ಅವ್ರೆ. ಸನುದಾರ ಹೇಳದೆ ನಮಗೆ ಗೊತ್ತಾಗಂಥ ವಿಚಾರ. ಒಂದು ಹತ್ತು ಶಿಫ್ಟಿಂಗ್ ಸಿಕ್ಕಿದ್ರೆ ಸಾಕಲ್ವ ನಿಮಗೆ, ಹಣ ಎಷ್ಟು ಬಂತು, ರಿನಿವಲ್ ಎಷ್ಟಾಯಿತು, ಮತ್ತು ಮಂತ್ಲಿ ಎಷ್ಟಾಯಿತು, ಇದೆಲ್ಲ ಲೆಕ್ಕ ಹಾಕಿದಾಗ ಅದು ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಸಣ್ಣ ವ್ಯವಹಾರ ಅಂತೂ ಅಲ್ಲ. ನಾವೀಗ ನೆಕ್ಸ್ಟು 24 ತಾರೀಕು ನೋಡ್ಕೊಂಡು ಆ ತದನಂತರದಲ್ಲಿ ನಾವು ರಾಜ್ಯಪಾಲರಿಗೆ CBIಗೂ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪ್ರತಿ ಇನ್ನು ಅಬಕಾರಿ ಸಚಿವರನ್ನ ಕೂಡಲೇ ಬದಲಾಯಿಸಬೇಕು ಅಂತ ರಾಜ್ಯ ಮದ್ಯ ಮಾರಾಟಗಾರ ಸಂಘದ ಉಪಾಧ್ಯಕ್ಷ ಕರುಣಾಕರ ಹೆಗಡೆ ಒತ್ತಾಯಿಸಿದ್ದಾರೆ. ಅಲ್ಲದೆ ನವೆಂಬರ್ 20ಕ್ಕೆ ರಾಜ್ಯಾದ್ಯಂತ ಮದ್ಯದಂಗಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ. ಇವರು ನಮ್ಮನ್ನ ಒತ್ತಡ ಇದೆ, ನಮಗೆ ಬೇಕಾದಷ್ಟು ದುಡ್ಡು ಕೊಡಬೇಕಾಗತ್ತೆ, ನಮ್ಮ
ಟ್ರಾನ್ಸ್ಫರ್ಗಳಲ್ಲಿ ದುಡ್ಡು ಕೊಟ್ಟು ಬರ್ತೀವಿ, ನೀವು ನಮಗೆ ಸಾಕಷ್ಟು ದುಡ್ಡು ಕೊಡದಿದ್ರೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ನಮಗೆ ಒತ್ತಡ ಹಾಕ್ತಾರೆ. ಆವಾಗ ನಾವೇನು ಮಾಡಿದ್ವಿ, ಅಬಕಾರಿ ಸಚಿವರ ಅವಶ್ಯಕತೆ ಇಲ್ಲ, ಇವರನ್ನು ಬದಲಾಯಿಸಿ 20ನೇ ತಾರೀಕು ನಾವು ಎಲ್ಲ ಅಂಗಡಿಗಳನ್ನು ಕರ್ನಾಟಕದಾದ್ಯಂತ ಬಂದ್ ಮಾಡಿ ಸಾಂಕೇತಿಕವಾಗಿ ಒಂದಿನ ಬಂದ್ ಮಾಡಿ ಮುಖ್ಯಮಂತ್ರಿಯವರಿಗೆ ತೋರಿಸಬೇಕು. ಇನ್ನು ಅಬಕಾರಿ ಇಲಾಖೆ ಅವ್ಯವಹಾರ ಆರೋಪದ ಬಗ್ಗೆ ಸಚಿವ ಆರ್ಬಿ ತಿಮ್ಮಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿ ಯಾವುದೇ ವರ್ಗಾವಣೆ ಮಾಡಿಲ್ಲ, ವರ್ಗಾವಣೆಗೆ ಕೋಟ್ಯಾಂತರ ರೂಪಾಯಿ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ಕೋಟ್ಯಾಂತರ ರೂಪಾಯಿ ಹಣವನ್ನೇ ನೋಡಿಲ್ಲ, ದಾಖಲೆ ಇದ್ದರೆ ತೋರಿಸಿ ಅಂತ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಏನು ಗೊತ್ತಿಲ್ಲ, ನಾನು ಪೇಪರ್ದಾಗ ನೋಡಿದ್ದೀನಿ, ಯಾವುದೇ ಟ್ರಾನ್ಸ್ಫರ್ ಏನು ಮಾಡಿಲ್ಲ. ಪ್ರಮೋಷನ್ ಅಟ್ಕೊಟ್ಟಿದ್ದೀನಿ, ಪ್ರಮೋಷನ್ ರೂಟೀನು ಅದನ್ನು ಅಟ್ಕೊಟ್ಟಿದ್ದೀನಿ, ನೋ ಟ್ರಾನ್ಸ್ಫರ್ ನಥಿಂಗ್. ಅದು ಯಾವುದಪ್ಪ, ನನಗೆ ನೋಡ್ಬೇಕು ಅದನ್ನ, ಕೋಟಿ ನಾನು ತೋರಿಸಿನೂ ಉತ್ತಮ ಆಗುತ್ತೆ, ನಾನು ನೋಡೋಕ್ಕಾಗಿಲ್ಲ, ಅದೇನು ಗೊತ್ತಿಲ್ಲ. ಅಬಕಾರಿ ಹಗರಣ ಬಯಲಾಗ್ತಾ ಇದ್ದಂಗೆ ಸರ್ಕಾರದ ವಿರುದ್ಧ ಬಿಜೆಪಿ ಮೂಗಿಬಿದ್ದಿದೆ. ಅಬಕಾರಿ ಸಚಿವರ ರಾಜೀನಾಮೆ ಯಾವಾಗ ಪಡಿತೀರಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯನ್ನು ತಿಂದು ತೇಗ್ತಾ ಇರುವಂತಹ ಸಚಿವ ಆರ್ಬಿ ತಿಮ್ಮಾಪುರ್ ಅವರಿಂದ ವರ್ಗಾವಣೆ ದಂಧೆ, ಲೈಸೆನ್ಸ್ ದಂಧೆ, ಮಂತ್ಲಿ ಮನಿ ದಂಧೆ, ವರ್ಷಕ್ಕೆ 500 ಕೋಟಿ ವಸೂಲಿ ಅಂತ ಆರ್ ಅಶೋಕ್ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ವಿಜಯಪುರದಲ್ಲಿ ಬಿಜೆಪಿ ನಾಯಕರು ವಕ್ಫ್ ವಿರುದ್ಧದ ಅಹೋರಾತ್ರಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಹೋರಾಟ 3ನೇ ದಿನ ಕಾಲಿಟ್ಟಿದೆ. ನಿನ್ನೆ ಪ್ರತಿಭಟನೆ ವೇಳೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಈಶ್ವರಪ್ಪ ಮುಖಾಮುಖಿಯಾದರು. ಇನ್ನು ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದ ಈಶ್ವರಪ್ಪ, ಪಹಣಿಯಲ್ಲಿ ವಕ್ಫ್ ಹೆಸರು ವಾಪಸ್ ಪಡೆಯದೇ ಇದ್ರೆ ರಾಜ್ಯದಲ್ಲಿ ರಕ್ತಪಾತ ಆಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ವಕ್ಫ್ ಸಚಿವ ಜಮೀರ್ ಅನ್ನ ಜನರು ಅಟ್ಟಾಡಿಸಿ ಹೊಡಿತಾರೆ ಅಂತ ಹೇಳಿದ್ದಾರೆ. ಕಾವೇರಿ ಕಳ್ಕೊಂಡಲ್ಲಿ ಆ ಗ್ರಾಮದಲ್ಲಿ ಇಡೀ ಗ್ರಾಮವೇ ವಕ್ತಾಸ್ತಿ. ಏನ್ ಮಾಡಿದ್ರು ಜನ, ಅಲ್ಲಿ ಮುಸಲ್ಮಾನ್ ಒಬ್ಬನೂ ಇಲ್ಲ. ಹೆಂಗ್ ವಕ್ತಾಸ್ತಿ ಆಯ್ತು, ಹೆಂಗ್ ಖಾತೆ ಆಯ್ತು, ಪಾಣಿ ಹೋಯ್ತು. ಆ ಗ್ರಾಮ ಜನ ಯಾವಾಗ ತಮ್ಮ ಆಸ್ತಿ ಎಲ್ಲ ಹೋಯ್ತು ಅಂತ ಗೊತ್ತಾಗ್ತಿದ್ದಂಗೆ ಕಲ್ಲುಗಳು ತಗೊಂಡು ಮುಸಲ್ಮಾನ್ ಅಲ್ಲೊಂದ್ ಮನೆ ಇಲ್ಲೊಂದ್ ಮನೆ ಇತ್ತು ಹೊಡೆದಾಕಿದ್ರು. ನಾನು ಇವತ್ತು ಎಚ್ಚರಿಕೆ ಕೊಡಿ. ಇನ್ನು ಅಹೋರಾತ್ರಿ ಧರಣಿ ವೇದಿಕೆಯಲ್ಲಿ ಯತ್ನಾಳ್ ಮಾತಾಡಿದ್ದಾರೆ, ವಕ್ಫ್ ಎಲ್ಲವೂ ನಮ್ದೇ ಅಂತ ಹೇಳ್ತಿದ್ದಾರೆ. ಮುಂದೆ ಒಂದಿನ BLDU ನಮ್ದೇ ಅಂತಾರೆ, ಆಗ ಎಂಬಿ ಪಾಟೀಲ್ ಗೊತ್ತಾಗುತ್ತೆ ಅಂತ ಯತ್ನಾಳ್ ಬಗ್ಗೆ ಎಂಬಿ ಪಾಟೀಲ್ ಬಗ್ಗೆ ಮಿಮಿಕ್ರಿ ಮಾಡಿದ್ರು. ಈ ನಡುವೆ ಶೋಭಾ ಕರಂದ್ಲಾಜೆ ಊಟಕ್ಕೆ ವೇದಿಕೆಯಿಂದ ಬೇರೆ ಕಡೆ ತೆರಳಿದ್ರು, ಆದರೆ ಯತ್ನಾಳ್ ಹಾಗೂ ಮಾಜಿ ಸಚಿವ SK ಬೆಳ್ಳುಬ್ಬಿ ವೇದಿಕೆಯಲ್ಲೇ ಊಟ ಮಾಡಿದ್ರು. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇವತ್ತು ಕೋರ್ಟ್ಗೆ ದರ್ಶನ್ ಪರ ವಕೀಲರು ದರ್ಶನ್ರ ಹೆಲ್ತ್ ರಿಪೋರ್ಟ್ ಸಲ್ಲಿಸಲಿದ್ದಾರೆ. ದರ್ಶನ್ ಆರೋಗ್ಯ ಈಗ ಹೇಗಿದೆ, ದರ್ಶನ್ ಆರೋಗ್ಯ ವಿಚಾರದಲ್ಲಿ ವೈದ್ಯರ ನಿರ್ಧಾರವೇನು, ಆಪರೇಷನ್ ಮಾಡ್ತಾರಾ ಹಾಗೂ ಫಿಸಿಯೋಥೆರಪಿ ಮಾಡ್ತಾರಾ ಎಂಬ ರಿಪೋರ್ಟ್ನ ದರ್ಶನ್ ಪರ ವಕೀಲರು ಇವತ್ತು ಹೈಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಇನ್ನು ನಟ ದರ್ಶನ್ ವಿರುದ್ಧ ಬೆಂಗಳೂರಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ ಬೆದರಿಕೆ ಹಾಕಿದ್ದಕ್ಕೆ ಲಾಯರ್ ಜಗದೀಶ್ ದರ್ಶನ್ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ. ರಿಷಿ ಅನ್ನೋನು ಬಾಸ್ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ಅಂತ ಧಮಕಿ ಹಾಕಿದ್ದಾನೆ ಅಂತ ರಿಷಿ ಮತ್ತು ದರ್ಶನ್ ವಿರುದ್ಧ ಕೊಡಗೇಹಳ್ಳಿ ಠಾಣೆಗೆ ಜಗದೀಶ್ ದೂರನ್ನು ಕೊಟ್ಟಿದ್ದಾರೆ. ರಿಷಿ ಅನ್ನೋನು ಏನೋ ದರ್ಶನ್ ಬಗ್ಗೆ ಮರ್ಯಾದೆ ಕೊಟ್ಟು ಮಾತಾಡು, ತುಂಬ ಜಾಸ್ತಿ ಆಗೋಯ್ತು ಅಂತ ಹೇಳಿ ಒಂದು ವಿಡಿಯೋ ಮಾಡೋಕ್ಕೆ ಮರ್ಡ್ರ್ ಮಾಡ್ತೀನಿ ಅಂತ ಹಾಕಿದ್ದಾನೆ. ಜೊತೆಯಲ್ಲಿ ನಿನ್ನೆಯಿಂದ ಕಂಟಿನ್ಯೂಸಾಗಿ ನಾನ್ ಸ್ಟಾಪ್ ಫೋನ್ ಬರ್ತಾಯಿದೆ. ನಾವೇನು ಕೇರ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಎಸ್ ನಾವು ಕೂಡ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಬ್ಯಾಕ್ಗ್ರೌಂಡಲ್ಲಿ ನೋಡಿ, ಕೊಡಗೇಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಲ್ಲಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟು. ಆ್ಯಕ್ಟರ್ ದರ್ಶನ್ ಮತ್ತು ಆ ರಿಷಿ ಮತ್ತು ರಾತ್ರಿಯಿಂದ ಹೆಚ್ಚು ಕಡಿಮೆ ಒಂದು 10,000 ಕಾಲ್ಸ್ ಬಂದಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹಸಿರು ಮಾರ್ಗದ ನಾಗಸಂದ್ರದಿಂದ ಮಾದಾವಾರವರೆಗಿನ ವಿಸ್ತರಿತ ಮಾರ್ಗದಲ್ಲಿ ಇಂದಿನಿಂದ ಸೇವೆ ಲಭ್ಯವಾಗಲಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಸಂಸದ ತೇಜಸ್ವಿ ಸೂರ್ಯ, ವಿಸ್ತರಿತ ಹಸಿರು ಮಾರ್ಗದಲ್ಲಿ ಮಂಜುನಾಥನಗರ, ಚಿಕ್ಕಬಿದರಕಲ್ಲು, ಮಾದಾವಾರಗಳನ್ನು ಒಳಗೊಂಡ 3 ಮೆಟ್ರೋ ನಿಲ್ದಾಣಗಳಿವೆ. ತುಮಕೂರು ರಸ್ತೆಯಲ್ಲಿನ ಸಂಚಾರ ದಟ್ಟಣೆ ನಿಯಂತ್ರಣದಲ್ಲಿ ಈ ಮಾರ್ಗವು ಬಹುಮುಖ್ಯ ಪಾತ್ರ ವಹಿಸಲಿದೆ. ಈ ರೀತಿ ಹೇಳಿಕೆಯನ್ನು ಕೊಟ್ಟರು.
ಕೊಪ್ಪಳದ ಗಂಗಾವತಿ ತಾಲೂಕಿನ ಡಗ್ಗಿ ಹೊಸಕೇರಿ ಗ್ರಾಮದಲ್ಲಿ ದಲಿತರಿಗೆ ರುದ್ರಭೂಮಿ ಇಲ್ಲದೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ರುದ್ರಭೂಮಿಗಾಗಿ ನವೆಂಬರ್ 11ರಿಂದ ಡಿಸಿ ಕಚೇರಿ ಬಳಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಗಾರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಮರಕುಂಬಿ ಹೇಳಿಕೆ ಕೊಟ್ಟಿದ್ದಾರೆ. ಹೊಸಕೇರಿ ಗ್ರಾಮದಲ್ಲಿ ಸರ್ವೆ ನಂಬರ್ 131ರಲ್ಲಿ 4 ಎಕರೆ 30 ಗುಂಟೆಯಲ್ಲಿ 20 ಗುಂಟೆ ಬಿಡಿಸಿಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಹೋಟೆಲ್ನಲ್ಲಿ ದಲಿತರಿಗೂ ಕೂಡ ಚಹಾ ಕೊಡಲ್ಲ, ಕಟಿಂಗ್ ಅವಕಾಶ ಇಲ್ಲ, ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ಬೆಮ್ಮಲ್ ಕಾರ್ಖಾನೆಯ ಗುತ್ತಿಗೆ ಕಾರ್ಮಿಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಬೆಮ್ಮಲ್ ಕಾರ್ಖಾನೆ ಎದುರು ಧರಣಿ ಮಾಡಲು ಕಾರ್ಮಿಕರು ಅನುಮತಿ ಪಡೆದಿಲ್ಲ ಎಂದು ಪೊಲೀಸರು ವಿರೋಧಿಸಿದ್ದು, ಹೀಗಾಗಿ ಕೆಜಿಎಫ್ನ ಪೈಲೈಟ್ ಸರ್ಕಲ್ನಲ್ಲಿ ಕಾರ್ಮಿಕರು ಧರಣಿ ನಡೆಸಿದರು. ಕಳೆದ 3 ತಿಂಗಳ ಹಿಂದೆ ಕಾರ್ಖಾನೆಯಲ್ಲಿ ಪ್ರತಿಭಟನೆ ನಡೆಸಿದಾಗ ಬೇಡಿಕೆಗಳ ಈಡೇರಿಸುವ ಭರವಸೆ ನೀಡಿದ್ದು, ಆದರೆ 3 ತಿಂಗಳಾದರೂ ಕೊಟ್ಟ ಭರವಸೆ ಈಡೇರಿಸಿಲ್ಲ ಎಂಬುದು ಕಾರ್ಮಿಕರು ಆರೋಪಿಸ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಅಂತ ಗುತ್ತಿಗೆ ಕಾರ್ಮಿಕರು ಆಗ್ರಹ ಮಾಡಿದ್ದಾರೆ. ಕಬ್ಬಿನ ಬಾಕಿ ಹಣ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನೇತೃತ್ವದಲ್ಲಿ ರೈತರು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು. ಜಿಲ್ಲೆಯ ರೇಣುಕಾ ಶುಗರ್ಸ್, ಕೆಪಿಆರ್, ಹೂಗಾರ್ ಶುಗರ್ಸ್, ಎನ್ಎಸ್ಎಲ್, ಭೂಸನೂರ್ ಸಕ್ಕರೆ ಕಾರ್ಖಾನೆಗಳು ಕಳೆದ ಬಾರಿ ರೈತರಿಗೆ ಎಫ್ಆರ್ಪಿ ದರಕ್ಕಿಂತ ಕಡಿಮೆ ಕೊಟ್ಟಿದ್ದು, ಬಾಕಿ ಉಳಿಸಿಕೊಂಡ 29 ಕೋಟಿ ಹಣ ತಕ್ಷಣ ನೀಡಬೇಕು. ಕಬ್ಬು ಬೆಳೆಗಾರರು ಈ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ಕಲಬುರಗಿಯ ಚಿಂಚೋಳಿ ತಾಲೂಕಿನ ಗಂಡೋರಿ ನಾಲಾ ನೀರಾವರಿ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಹೂಳು ತುಂಬಿ ಒಡೆದುಹೋಗಿದೆ. ಇದರಿಂದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಅಂತ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ತಕ್ಷಣ ಕಾಲುವೆಗಳನ್ನು ದುರಸ್ತಿಗೊಳಿಸಿ ರೈತರಿಗೆ ಉಂಟಾದ ನಷ್ಟವನ್ನು ಭರಿಸುವಂತೆ ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷರ ಆಯ್ಕೆಗೆ ಕೌಂಟ್ಡೌನ್ ಶುರುವಾಗಿದೆ. ಡೆಮೊಕ್ರಾಟಿಕ್ ಪಕ್ಷದಿಂದ ಭಾರತ ಮೂಲದ ಕಮಲಾ ಹ್ಯಾರಿಸ್ ಹಾಗೂ ರಿಪಬ್ಲಿಕನ್ ಪಕ್ಷದಿಂದ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪರ್ಧಿಸಿದ್ದಾರೆ. ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ಭಾರೀ ಪೈಪೋಟಿ ನಡೀತಾ ಇದೆ. ಎರಡನೇ ಸಲ ಅಧ್ಯಕ್ಷರಾಗಲು ಡೊನಾಲ್ಡ್ ಟ್ರಂಪ್ ತುದಿಗಾಲಲ್ಲಿ ನಿಂತಿದ್ದಾರೆ. ಮೊದಲ ಸಲ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಬೆಳಗ್ಗೆವರೆಗೂ ಅಮೆರಿಕದಲ್ಲಿ ವೋಟಿಂಗ್ ನಡೆಯಲಿದ್ದು ಮತ ಎಣಿಕೆನೂ ನಡೆಯಲಿದೆ. ಜನವರಿ 20ಕ್ಕೆ ಪಟ್ಟಾಭಿಷೇಕ ಆಗಲಿದೆ. ಬೆಂಗಳೂರಿಗೆ ಆಗಮಿಸಿದ ಸುಧಾಮೂರ್ತಿ ಅಳಿಯ ರಿಷಿ ಸುನಕ್ ದಂಪತಿ ಶ್ರೀ ಗುರು ರಾಯರ ದರ್ಶನವನ್ನು ಪಡೆದಿದ್ದಾರೆ. ಬ್ರಿಟನ್ ಮಾಜಿ ಪ್ರಧಾನಿ ರಿಷಿ ಸುನಕ್ ಕಾರ್ತಿಕ ಮಾಸದ ಪ್ರಯುಕ್ತ ಜಯನಗರದ ನಂಜನಗೂಡು ರಾಘವೇಂದ್ರ ಮಠಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ದೀಪ ಬೆಳಗಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕ ಆರ್ಕೆ ವಾದೀಂದ್ರಾಚಾರ್ಯರು ರಾಯರ ಶೇಷ ವಸ್ತ್ರ ಫಲ ಮಂತ್ರಾಕ್ಷತೆಯನ್ನು ಕೊಟ್ಟು ಆಶೀರ್ವದಿಸಿದರು. ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳಾ ವಿಭಾಗದ ಬಾಕ್ಸಿಂಗ್ನಲ್ಲಿ ಚಿನ್ನ ಗೆದ್ದಿದ್ದ ಅಲ್ಜೀರಿಯಾ ಮೂಲದ ಇಮಾನೆ ಖೆಲಿಫ್ ಹೆಣ್ಣಲ್ಲ ಅನ್ನೋ ವಿಚಾರ ಸಾಬೀತಾಗಿದೆ. ವೈದ್ಯಕೀಯ ತಪಾಸಣೆ ವೇಳೆ ಖೆಲಿಫ್ ಹೆಣ್ಣಲ್ಲ, ಬದಲಾಗಿ ಪುರುಷ ಅನ್ನುವುದು ಸಾಬೀತಾಗಿದೆ. ಅಲ್ಜೀರಿಯಾ ರಾಜಧಾನಿ ಅಲ್ಜೀರ್ಸ್ನಲ್ಲಿ ಇಮಾನಿಯನ್ನ ಸಂಪೂರ್ಣವಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು.